ಸಾಂಬಾರ್, ನಮ್ಮ ಕರ್ನಾಟಕದಲ್ಲಿ ಸಾಂಬಾರ್ ಅಂದ್ರೆ ಗೊತ್ತಿಲ್ಲದವರು ಯಾರು ಇಲ್ಲ. ಸಾಂಬಾರ್ ಅಂತ ಹೇಳುವಾಗ ತಕ್ಷಣ ನೆನಪಿಗೆ ಬರೋದೇ ಇಡ್ಲಿ ಮತ್ತು ದೋಸೆ. ಯಸ್, ಇವತ್ತು ನಿಮ್ಗೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ದಾಲ್ ತಗೊಂಡಿದ್ದೀನಿ, ಹಾಗೆಯೇ 1 ಆನಿಯನ್, ಬೀನ್ಸ್, ಗ್ರೀನ್ ಚಿಲ್ಲಿ, ಸೌತೆಕಾಯಿ, ಕ್ಯಾರೆಟ್, 1 ಪೊಟ್ಯಾಟೊ, ಹಾಗೆಯೇ ಬದನೆಕಾಯಿ, 4 ಬೆಂಡೆಕಾಯಿ ಮತ್ತು 1 ಟೊಮ್ಯಾಟೊ ಸಪ್ರೇಟ್ ಆಗಿ ಇಟ್ಟಿದ್ದೀನಿ. ಇದು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಒಗ್ಗರಣೆಗೋಸ್ಕರ ಸಾಸಿವೆನೂ ತೆಗೆದಿದ್ದೀನಿ ಆ್ಯಂಡ್ ಸಾಂಬಾರ್ ಪೌಡರ್ ಕೂಡ ತಗೊಂಡಿದ್ದೀನಿ. ಒಂದು ಸೈಡಲ್ಲಿ ರೆಡ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಕೂಡ ತಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಂಬಾರಿಗೋಸ್ಕರ. ಕುಕ್ಕರ್ನಲ್ಲಿ ಇದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ. ಜಸ್ಟ್ ನಾನಿಲ್ಲಿ 1 ದಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಕಟ್ ಮಾಡಿಟ್ಟಂತಹ ಎಲ್ಲ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು 2-3 ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ವಿಸಲ್ ಬರುವ ತನಕ ಇದನ್ನು ಬೇಯಿಸಿ ಕೊಡುವಂಥದ್ದು. ನಮ್ಮ ಸಾಂಬಾರ್ ಅಂತೂ ರೆಡಿ ಆಯಿತು. ಇನ್ನು ಇದಕ್ಕೆ ಫೈನಲ್ ಆಗಿ ಆ್ಯಡ್ ಮಾಡ್ತಾ ಇರೋದು ಬೆಂಡೆಕಾಯಿ ಮತ್ತು ಟೊಮ್ಯಾಟೊ. ಇದನ್ನು ಆ್ಯಡ್ ಮಾಡಿ 1-2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಫೈನಲ್ ಆಗಿ ಆ್ಯಡ್ ಮಾಡುವಂಥದ್ದು 2 ಟೇಬಲ್ಸ್ಪೂನ್ನಷ್ಟು ನಾನಿಲ್ಲಿ ಸಾಂಬಾರ್ ಪೌಡರನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿ 1 ನಿಮಿಷ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿ ತೆಕ್ಕೊಳ್ಳೋಣ, ಕುದಿಸಬೇಕು. ನೀರು ಸ್ವಲ್ಪ ಕಡಿಮೆ ಆಗಿದರೆ 1 ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡಿ ಕೊಡಿ. ಓಕೆ, ನಮ್ಮ ಸಾಂಬಾರ್ ಅಂತೂ ರೆಡಿ ಆಯಿತು. ಇನ್ನು ಒಗ್ಗರಣೆ ಹಾಕೋಣ. ನಾನಿಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಕೊಕೊನೆಟ್ ಆಯಿಲ್, ಅದಕ್ಕೆ ಮಸ್ಟರ್ಡ್ ಸೀಡ್ಸ್ ಹಾಕಿ ಕೊಡ್ತಾ ಇದ್ದೀನಿ. ನಂತರ ರೆಡ್ ಚಿಲ್ಲಿ ಮತ್ತು ಕರಿ ಲೀವ್ಸನ್ನು ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ನಾವು ಇದಕ್ಕೆ ಪ್ರಿಪೇರ್ ಮಾಡಿಟ್ಟಂತಹ ಸಾಂಬಾರ್ನ ಹಾಕಿ ಕೊಡೋಣ. ವಾವ್, ಘಮ ಘಮ ಅಂತ ಬರುವಂತಹ ಸಾಂಬಾರ್ ಅಂತೂ ರೆಡಿ ಆಯಿತು. ಇನ್ನು ನಾನಿವತ್ತು ಸಾಂಬಾರ್ನಲ್ಲಿ ತಗೊಳ್ಳುವಂಥದ್ದು 3 ಇಡ್ಲಿ, ಅದರ ಜೊತೆಗೆ ಸ್ವಲ್ಪ ಸಾಂಬಾರ್ ಕೂಡ ತಗೊಳ್ತಾ ಇದ್ದೀನಿ. ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟಲ್ಲಿ ಇವತ್ತು ವೆಜ್ಜಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನಗಂತೂ ಸಾಂಬಾರ್ ಅಂದರೆ ತುಂಬ ಇಷ್ಟ. ನೀವು ಯಾವ ರೀತಿ ಸಾಂಬಾರ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿ 3 ಇಡ್ಲಿ ಸಾಂಬಾರ್, ಅದರ ಜೊತೆಗೆ ಕ್ಯಾಬೇಜ್ ಕರಿ ಕೂಡ ಇದೆ. ಸಾಂಬಾರ್ ಅಂತ ಹೇಳಿದರೆ ಒಂದು ಟ್ರೆಡಿಷ್ನಲ್ ಫುಡ್ಡು. ಇಡೀ ಇಂಡ್ಯಾದಲ್ಲೂ ಕೂಡ ಸಾಂಬಾರ್ ಅಂದರೆ ಏನು ಅಂತ ಗೊತ್ತಿದೆ. ಸಾಂಬಾರ್ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರೋದು ಇಡ್ಲಿ, ದೋಸೆ ಮತ್ತು ರಾಗಿ ಮುದ್ದೆ. ನನಗಂತೂ ಸಾಂಬಾರ್ ಇದ್ದರೆ ರಾಗಿ ಮುದ್ದೆ ಅಥವಾ ಇಡ್ಲಿ ಇದಿದ್ರೆ ಸಾಕು, ತುಂಬ ಇಷ್ಟಪಟ್ಟು ತಿಂತೀನಿ. ತಮಿಳ್ನಾಡು ಕರ್ನಾಟಕದಲ್ಲಿ ಜಾಸ್ತಿಯಾಗಿ ರೆಗ್ಯುಲರ್ ಆಗಿ ಫಾಲೋ ಮಾಡೋದೇ ಸಾಂಬಾರ್. ಹಾಗೆಯೇ ಸಾಂಬಾರ್ ತಿನ್ನುವವರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಇದ್ದರೆ ಹಿಂಗೆ ಒಂಚೂರು ಹಿಂಗನ್ನು ಕೂಡ ಆ್ಯಡ್ ಮಾಡಬೇಕು. ಹಿಂಗನ್ನು ಆ್ಯಡ್ ಮಾಡೋದ್ರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಬರೋದಿಲ್ಲ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರೆಯದಿರಿ. ಇದೇ ರೀತಿಯ ವೀಡಿಯೋಗೋಸ್ಕರ, ಹೆಲ್ತ್, ಬ್ಯೂಟಿ, ಸ್ಕಿನ್ ಕೇರ್ಗೋಸ್ಕರ ಈ ಒಂದು ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.